ಕೆಲವೊಮ್ಮೆ ಅಂಜಿಕೆಯಿಂದ ವಿವೇಚನೆ ಇಲ್ಲದೆ ತೆಗೆದುಕೊಳ್ಳುವ ನಿರ್ಧಾರಗಳು ಅನಾಹುತಕ್ಕೆ ದಾರಿ ಮಾಡುತ್ತವೆ. ಅಷ್ಟೇ ಅಲ್ಲದೆ ಇತರರನ್ನು ಮೂರ್ಖರನ್ನಾಗಿ ಮಾಡಿಸುತ್ತವೆ. ಆದ್ದರಿಂದ ನಾವು ಭಯದಲ್ಲಿ, ಆತಂಕದಲ್ಲಿ, ಒತ್ತಡದಲ್ಲಿ ಇದ್ದಾಗ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕೆಂಬುದನ್ನು ಬೋಧಿಸತ್ವನ ಜಾತಕ ಕಥೆಗಳಲ್ಲಿ ಒಂದಾದ ಅಂಜು ಬುರುಕ ಮೊಲ ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಬ್ರಹ್ಮದತ್ತನು ವಾರಣಾಸಿಯ ಅರಸನಾಗಿದ್ದಾಗ ಬೋಧಿಸತ್ವನು ಒಂದು ಸಿಂಹವಾಗಿ ಜನಿಸಿದ. ಸಿಂಹವು ದೊಡ್ಡದಾಗಿ ಬೆಳೆದ ಮೇಲೆ ಒಂದು ದೊಡ್ಡ ಕಾಡಿನಲ್ಲಿ ನೆಲೆಸಿತು. ಆ ಕಾಲದಲ್ಲಿ ಅಲ್ಲಿ ಪಶ್ಚಿಮ ಸಮುದ್ರ ತೀರದಲ್ಲಿ ತಾಳೆಯ ಮರಗಳೊಡನೆ ಬಿಲ್ವಪತ್ರೆಯ ಮರಗಳು ಗುಂಪಾಗಿ ಬೆಳೆದಿದ್ದವು. ಅಲ್ಲಿಯೇ ತಾಳೆಯ ಗಿಡದ ಪಕ್ಕದಲ್ಲಿದ್ದ ಬಿಲ್ವ ವೃಕ್ಷದ ಕೆಳಗೆ ಒಂದು ಮೊಲ ವಾಸ ಮಾಡುತ್ತಿತ್ತು. ಅದೊಂದು ದಿನ ಅದು ಹೊಟ್ಟೆ ತುಂಬ ತಿಂದು ಬಂದಿತ್ತು. ತಾಳೆ ಗಿಡದ ಕೆಳಗೆ ಮಲಗಿಕೊಂಡಿತು. ಆಗ ಇದ್ದಕ್ಕಿದ್ದಂತೆ ಅದಕ್ಕೆ ಒಂದು ಯೋಚನೆ ಕಾಡಿತು. ಈ ಭೂಮಿ ಏನಾದರೂ ನಾಶವಾದರೆ ನನ್ನ ಗತಿ ಏನು? ಅದು ಹಾಗೆ ಯೋಚಿಸುತ್ತಿರುವ ಸಮಯದಲ್ಲೇ ಕಲಿತ ಬಿಲ್ವದ ಹಣ್ಣೊಂದು ತಾಳೆಯ ಎಲೆಯ ಮೇಲೆ ಬಿತ್ತು. ಆ ಸದ್ದನ್ನು ಕೇಳಿದ ಮೊಲ ಈ ಭೂಮಿ ಬಿರಿಯುತ್ತಿದೆ ಎಂದು ನಿರ್ಧರಿಸಿತು. ಕೂಡಲೇ ಮೇಲಕ್ಕೆದ್ದಿತು. ತಿರುಗಿ ನೋಡದೆ ಗಡಿಬಿಡಿಯಿಂದ ಓಡಿತು. ಸಾವನ್ನು ಕಂಡು ಹೆದರಿ ಓಡುತ್ತಿರುವಂತಿದ್ದ ಅದನ್ನು ಇನ್ನೊಂದು ಮೊಲ ಕಂಡಿತು. ಅದು ಹೆದರಿ ಓಡುವುದೇಕೆಂಬುದನ್ನು ವಿಚಾರಿಸಿತು. ದಯವಿಟ್ಟು ಕೇಳಬೇಡ, ಪ್ರಾರ್ಥನೆ ಮಾಡು. ಪ್ರಾರ್ಥನೆಯೇ? ಏನದು? ಮೊಲದ ಜೊತೆಗೆ ಅದು ಓಡುತ್ತಾ ಕೇಳಿತು. ಹೆದರಿ ಓಡುತ್ತಿದ್ದ ಮೊಲ ಒಂದು ಕ್ಷಣ ನಿಂತಿತು. ತಿರುಗಿ ನೋಡದೆ ಹೇಳಿತು, ಇಲ್ಲಿಯ ಭೂಮಿ ಒಡೆದು ಹೋಗುತ್ತಿದೆ. ಇದನ್ನು ಕೇಳಿದ ಎರಡನೆಯ ಮೊಲವು ಓಡತೊಡಗಿತು. ಇನ್ನೊಂದು ಮೊಲ ಅವು ಓಡುತ್ತಿರುವುದನ್ನು ನೋಡಿ ಅದು ಜೊತೆಗೂಡಿತು. ಹೀಗೆ ಒಂದಾದ ನಂತರ ಒಂದರಂತೆ ಆ ಕಾಡಿನಲ್ಲಿದ್ದ ಸಾವಿರಾರು ಮೊಲಗಳೆಲ್ಲವೂ ಹೆದರಿ ಒಟ್ಟಾಗಿ ಓಡಲಾರಂಭಿಸಿದವು. ಆ ನಂತರ ಅಲ್ಲಿದ್ದ ಜಿಂಕೆ, ಕಾಡು ಹಂದಿ, ಕಾಡು ಕೋಣ, ಕಾಡು ಹೆತ್ತು, ಖಡ್ಗ ಮೃಗ, ಹುಲಿ, ಸಿಂಹ, ಆನೆಗಳಿಗೆ ಮೊಲಗಳ ಓಟ ಕಾಣಿಸಿತು. ಕಾರಣ ಕೇಳಿದ ಅವು ಭಯಪಟ್ಟು ಧಾವಿಸಿದವು. ಓಡುತ್ತಿರುವ ಪ್ರಾಣಿಗಳ ಸಾಲು ಅನೇಕ ಮೈಲಿಗಳಷ್ಟು ಉದ್ದವಾಯಿತು. ಬೋಧಿಸತ್ವ ಸಿಂಹವು ಈ ಎಲ್ಲ ಪ್ರಾಣಿಗಳ ಓಟವನ್ನು ನೋಡಿತು. ಕಾರಣವನ್ನು ಕೇಳಿ ತಿಳಿಯಿತು. ಭೂಮಿ ಈಗಲೇ ನಾಶವಾಗದು. ಯಾವುದೋ ಸತ್ತನ್ನು ಅವು ತಪ್ಪಾಗಿ ತಿಳಿದಿರಬೇಕು. ನಾನೀಗ ಪ್ರಯತ್ನ ಪಡೆದಿದ್ದರೆ ಅವೆಲ್ಲವೂ ಸಾಯುತ್ತವೆ. ನಾನು ಅವನ್ನು ಉಳಿಸಲೇಬೇಕು ಎಂದು ಯೋಚಿಸಿತು. ಅದು ಅತಿ ವೇಗದಿಂದ ಓಡುತ್ತಿರುವ ಪ್ರಾಣಿಗಳಿಗಿಂತ ಮುಂದೆ ಧಾವಿಸಿ ಒಂದು ಬೆಟ್ಟವನ್ನು ಏರಿತು. ಮೂರು ಬಾರಿ ಜೋರಾಗಿ ಗರ್ಜಿಸಿತು. ಸಿಂಹ ಗರ್ಜನೆಯನ್ನು ಕೇಳಿದ ಪ್ರಾಣಿಗಳು ಹೆದರಿದವು. ಓಡುವುದನ್ನು ನಿಲ್ಲಿಸಿ ಗುಂಪುಗೂಡಿದವು. ಸಿಂಹ ಅವು ನಿಂತಲ್ಲಿಗೆ ಹೋಗಿ, ಏಕೆ ಓಡುತ್ತಿದ್ದೀರಿ ಎಂದು ವಿಚಾರಿಸಿತು. ಭೂಮಿ ಬಿರಿಯುತ್ತಿದೆ ಅವು ಹೇಳಿದವು. ಅದನ್ನು ಯಾರು ನೋಡಿದರು? ಆ ವಿಚಾರ ಆನೆಗಳಿಗೆ ಗೊತ್ತು. ಸಿಂಹ ಆನೆಗಳನ್ನು ಕೇಳಿತು. ನಮಗೆ ತಿಳಿದಿಲ್ಲ, ಆ ಸಿಂಹಗಳಿಗೆ ತಿಳಿದಿದೆ. ಆದರೆ ಸಿಂಹಗಳು ನಮಗೆ ತಿಳಿಯದು, ಹುಲಿಗಳಿಗೆ ಗೊತ್ತಿದೆ ಎಂದವು. ಹುಲಿಗಳು ಖಡ್ಗ ಮೃಗಗಳಿಗೆ ಗೊತ್ತು ಎಂದರೆ ಖಡ್ಗ ಮೃಗಗಳು ಕಾಡು ಎತ್ತುಗಳನ್ನು ತೋರಿಸಿದವು. ಕಾಡು ಎತ್ತುಗಳು ಕಾಡು ಕೋಣಗಳನ್ನು, ಕಾಡು ಕೋಣಗಳು ಕಾಡು ಹಂದಿಗಳನ್ನು, ಕಾಡು ಹಂದಿಗಳು ಜಿಂಕೆಗಳನ್ನು, ಜಿಂಕೆಗಳು ನಮಗೆ ಗೊತ್ತಿಲ್ಲ, ಮೊಲಗಳಿಗೆ ಗೊತ್ತು ಎಂದವು. ಸಿಂಹ, ಆ ಮೊಲವನ್ನು ಭೂಮಿ ಒಡೆಯುತ್ತಿರುವುದು ಸತ್ಯವೇ ಎಂದು ಪ್ರಶ್ನಿಸಿತು. ಹೌದು ಸ್ವಾಮಿ, ನಾನು ನೋಡಿದೆ ಎಂದಿತು ಆ ಮೊಲ. ಎಲ್ಲಿ? ಅದನ್ನು ಕಂಡಾಗ ನೀನು ಎಚ್ಚೆತ್ತಿದ್ದೀಯಾ? ಸಮುದ್ರದ ಸಮೀಪದಲ್ಲಿ
ಅಲ್ಲಿ ತಾಳೆಯ ಮತ್ತು ಬಿಲ್ವ ಪತ್ರೆಯ ಮರಗಳ ಗುಂಪಿದೆ. ನಾನು ಅಲ್ಲಿ ತಾಳೆಯ ಮರದ ನೆರಳಿನಲ್ಲಿ ಬಿಲ್ವ ವೃಕ್ಷದ ಹತ್ತಿರ ಮಲಗಿದ್ದೆ. ಆಗ ನಾನು ಈ ಭೂಮಿ ಒಡೆದು ಹೋದರೆ ನಾನೆಲ್ಲಿಗೆ ಹೋಗಲಿ ಎಂದು ಚಿಂತಿಸುತ್ತಿದ್ದೆ. ಅದೇ ಕ್ಷಣದಲ್ಲಿ ಭೂಮಿ ಬಿರಿಯುವ ಸದ್ದು ಕೇಳಿತು. ನಾನು ಓಡಿದೆ. ಅದರ ಮಾತನ್ನು ಆಲಿಸಿದ ಸಿಂಹ ಹೀಗೆ ಯೋಚಿಸಿತು, ಕಲಿತ ಬಿಲ್ವದ ಹಣ್ಣು ತಾಳೆಯ ಎಲೆಯ ಮೇಲೆ ಬಿದ್ದಿರಬೇಕು, ಅದರ ಸದ್ದು ಈ ಮೊಲಕ್ಕೆ ಕೇಳಿದೆ. ಭೂಮಿ ಬಿರಿಯುತ್ತಿದೆ, ಅದರ ಕೊನೆಗಾಲ ಬಂದಿದೆ ಎಂದು ತೀರ್ಮಾನಿಸಿ ಇದು ಓಡಿದೆ. ನಿಜ ಸಂಗತಿ ಏನೆಂಬುದನ್ನು ನಾನು ಕಂಡುಹಿಡಿಯುವೆ. ಅಲ್ಲಿ ಸೇರಿದ್ದ ಪ್ರಾಣಿಗಳಿಗೆ ಸಿಂಹದ ಧೈರ್ಯವನ್ನು ಕೇಳಿದವು. ನಾನೀಗ ಈ ಮೊಲವನ್ನು ಕರೆದುಕೊಂಡು ಹೋಗುವೆ. ಅದು ತೋರಿಸುವ ಸ್ಥಳವನ್ನು ನೋಡಿ ಭೂಮಿಗೆ ಕೊನೆಗಾಲ ಬಂದುದು ನಿಜವೇ ಸುಳ್ಳೇ ತಿಳಿದು ಬರುತ್ತೇನೆ. ನಾನು ಬರುವವರೆಗೂ ನೀವು ಇಲ್ಲೇ ಇರಿ ಎಂದು ಇತರ ಪ್ರಾಣಿಗಳಿಗೆ ಸಿಂಹ ತಿಳಿಸಿತು. ಅದು ಮೊಲವನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡಿತು. ವೇಗವಾಗಿ ಓಡಿತು. ತಾಳೆಯ ಬನಗಳ ಬಳಿ ಅದನ್ನು ಕೆಳಗಿಳಿಸಿ ಬಾ, ಆ ಸ್ಥಳವನ್ನು ತೋರಿಸು ಎಂದಿತು. ಸ್ವಾಮಿ, ನನಗೆ ಹೆದರಿಕೆಯಾಗುತ್ತಿದೆ ಎಂದು ಮೊಲ ಹೇಳಿತು. ಭಯ ಪಡಬೇಡ, ಬಾ ಎಂದು ಸಿಂಹ ಧೈರ್ಯ ತುಂಬಿತು. ಮೊಲ ಬಿಲ್ವ ಮರದ ಸಮೀಪಕ್ಕೆ ಹೋಗಲಿಲ್ಲ, ದೂರದಲ್ಲಿಯೇ ನಿಂತು ಕೂಗಿತು. ನೋಡಿ, ಅದೇ ಸ್ಥಳದಲ್ಲಿಯೇ ಎದರಿಸುವ ಸದ್ದು ಕೇಳಿದ್ದು. ಅಲ್ಲಿಯೇ ನಾನು ವಿಶ್ರಮಿಸುತ್ತಿರುವಾಗ ಕೇಳಿ ಬಂದಿತ್ತು ಒಂದು ಭಯಂಕರ ಸದ್ದು. ಏನು ಶಬ್ದವೆಂದು ನಾನು ಹೇಳಲು ಅರೆಯೇ, ಅದಕ್ಕೇನು ಕಾರಣವೆಂಬುದನ್ನು ನಾನರಿಯೇ ಎಂದು ನುಡಿಯಿತು. ಮೊಲದ ಮಾತನ್ನು ಕೇಳಿದ ಸಿಂಹ ಬಿಲ್ವ ಮರದ ಬುಡಕ್ಕೆ ಹೋಗಿ ನೋಡಿತು. ಅಲ್ಲಿ ಅದಕ್ಕೆ ಮೊಲ ಮಲಗಿದ ಜಾಗ ಕಾಣಿಸಿತು. ತಾಳೆಯ ಎಲೆಯ ಮೇಲೆ ಬಿದ್ದ ಬಿಲ್ವದ ಮಾಗಿದ ಹಣ್ಣನ್ನು ಕಂಡಿತು. ಎಲ್ಲವನ್ನು ಎಚ್ಚರಿಕೆಯಿಂದ ನೋಡಿ ಭೂಮಿ ಬಿರಿದಿಲ್ಲವೆಂಬುದನ್ನು ಖಚಿತಪಡಿಸಿಕೊಂಡಿತು. ಪುನಃ ಮೊಲವನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಪ್ರಾಣಿಗಳ ಸಮೂಹವಿದ್ದ ಜಾಗಕ್ಕೆ ಹಿಂದಿರುಗಿತು. ಅಲ್ಲಿ ಅದು ಪ್ರಾಣಿಗಳಿಗೆ ನಡೆದ ಪೂರ್ಣ ಕಥೆಯನ್ನು ವಿವರಿಸಿತು. ಯಾರೂ ಹೆದರಬೇಕಾಗಿಲ್ಲ ಎಂದು ಧೈರ್ಯ ಹೇಳಿತು. ಹೀಗೆ ಪ್ರಾಣಿಗಳ ಭಯವನ್ನು ದೂರ ಮಾಡಿ ಅವುಗಳಿರುವಲ್ಲಿಗೆ ಹೋಗಲು ಹೇಳಿತು. ಬೋಧಿಸತ್ವನು ಅಲ್ಲಿ ಇರದೇ ಇದ್ದಲ್ಲಿ ನಿಜವಾಗಿಯೂ ಪ್ರಾಣಿಗಳೆಲ್ಲವೂ ಓಡಿ ಹೋಗಿ ಸಮುದ್ರಕ್ಕೆ ಬಿದ್ದು ಸಾಯುತ್ತಿದ್ದವು. ಬೋಧಿಸತ್ವನಿಂದಾಗಿ ಅವುಗಳೆಲ್ಲ ಬದುಕಿದವು. ಆದ್ದರಿಂದ ಅಂಜಿಕೆಯಿಂದ ವಿವೇಚನೆಯಿಲ್ಲದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಎಂಬ ನೀತಿ ಮಾತನ್ನು ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು.